ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಅರುಣ್ ಕನ್ನಡ ಚಾನಲ್. ನಾನು ಇವತ್ತು ಪಟ್ಟು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಚಿತ್ರಾನ್ನ ಪುಳಿಯೋಗರೆ ಬೇಡ ಅಂದಾಗ, ದೋಸೆ ಇಡ್ಲಿ ಬೇಜಾರಾದಾಗ, ಸಂಜೆ ಹೊತ್ತು ಹೊಟ್ಟೆ ಹಸಿದಾಗ ಈಸಿಯಾಗಿ ಟೇಸ್ಟಿಯಾಗಿ ಬೇಗ ಮಾಡ್ಕೊಳೋ ರೆಸಿಪಿ ಪಟ್ಟು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ದೋಸೆ ಹಿಟ್ಟು ತಗೊಂಡಿದ್ದೀನಿ. ದೋಸೆ ಹಿಟ್ಟು ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ. ವೀಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಫ್ರಿಜ್ಜಿಂದ ತೆಗೆದಿರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಲರ್ ಬರೋದಕ್ಕೋಸ್ಕರ. ಒಂದು ಅರ್ಧ ಕಪ್ಪಷ್ಟು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಚಿಕ್ಕದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕ್ಕೋಬೋದು. ಎಣ್ಣೆಯಲ್ಲಿ ಫ್ರೈ ಮಾಡಿರೋ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ತೆಂಗಿನಕಾಯಿ ಚೂರುಗಳು ಹಾಕ್ತಾ ಇದ್ದೀನಿ. 1/2 ಕಪ್ಪಷ್ಟು ನಾನು ಸಬ್ಬಕ್ಕಿ ಸೊಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪು ಮತ್ತು ಸೋಡಾ ಫಸ್ಟೇ ಹಾಕಿರೋದ್ರಿಂದ ನಾನು ಇವಾಗ ಹಾಕ್ತಾ ಇಲ್ಲ. ನೋಡಿ, ಕಲಸಿದಾದ್ಮೇಲೆ ಈಗ ಕಾಣಿಸ್ತಾ ಇದೆ. ನೀವು ಇಷ್ಟನ್ನು ಒಗ್ಗರಣೆ ಹಾಕಿ ಫ್ರೈ ಮಾಡಿಕೊಂಡು ಕೂಡ ನೀವು ಇದನ್ನು ಹಾಕ್ಕೋಬೋದು. ನಾನೀಗ ಪಡ್ಡು ಮಾಡೋ ಒಂದು ಪ್ಯಾನ್ ಏನಿದೆ, ನಾನ್ ಸ್ಟಿಕ್ ಪ್ಯಾನ್ ಇದು, ಬಿಸಿಯಾಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ದಿರೂ ಬರುತ್ತೆ, ಆದರೆ ಅಷ್ಟು ಚೆನ್ನಾಗಿರಲ್ಲ. 1 ಟೇಬಲ್ ಸ್ಪೂನು, 1-2 ಟೇಬಲ್ ಸ್ಪೂನ್ ಹಿಡಿಸುತ್ತೆ ಅಷ್ಟೇ ಪಡ್ಡು ಆಗೋ ಅಷ್ಟರಲ್ಲಿ. 1 ಟೇಬಲ್ ಸ್ಪೂನ್ ಹಾಕಿದ್ಮೇಲೆ ಹಿಟ್ಟೇನಿದೆ ನಾನು ಅದನ್ನು ಪಡ್ಡು ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ನಿಧಾನಕ್ಕೆ ಹಾಕ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಳ್ಳಿ ಇದು ಹಾಕ್ಬೇಕಾದ್ರೆ. ಹಾಕಿದ್ಮೇಲೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೇಲೆ. ಇದು ನಿಮಗೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇನ್ನೂ ಜಾಸ್ತಿ ಬೇಕಾದರೆ ಎಣ್ಣೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ, ಈಸಿಯಾಗುತ್ತೆ. ಎಣ್ಣೆ ಕೂಡ ಕಮ್ಮಿ ಇರುತ್ತೆ. ಡಯಟ್ ಮಾಡೋರಿಗೆ, ಎಣ್ಣೆ ತಿನ್ನಲ್ಲ ಅನ್ನೋರಿಗೆ ನೀವು ಹಾಗೇನು ಮಾಡಿಕೊಂಡು ತಿನ್ಬೋದು. ಒಂದು ಪ್ಲೇಟ್ ಮುಚ್ಚಿಟ್ಟು ನಾನು ಬೇಯೋದಕ್ಕೆ ಬಿಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ. ಒಂದು ಅರ್ಧ ಬೆಂದಾದಮೇಲೆ ನಾನು ತೆಗೆದ್ಬಿಟ್ಟು ಮಧ್ಯದಲ್ಲಿ ಹಬೆ ಜಾಸ್ತಿ ಬೀಳೋದ್ರಿಂದ ಆ ಸೆಂಟ್ರಲ್ಲಿ ಏನಿರುತ್ತಲ್ಲ ಅದನ್ನು ಮಾತ್ರ ನಾನು ಬೇಗ ತಿರುಗಿಸ್ತೀನಿ. ನೋಡಿ, ಈ ಥರ ಸ್ಟಿಕ್ಕು ನಮಗೆ ಪ್ಯಾನ್ ಜೊತೆ ಕೊಟ್ಟಿರ್ತಾರೆ. ಪ್ಯಾನಲ್ಲಿ ನೀವು ಇಲ್ಲ ಅಂದರೆ ಮಾಮೂಲಿ ಸ್ಪೂನಲ್ಲಿ ಕೂಡ ನಾವು ಎತ್ಬೋದು. ಹಸಿಟ್ ಹಾಗೆ ಇದೆ, ಹಾಗೆ ತಿರುಗಿಸ್ತಾ ಇದ್ದೀರಾ ಅಂತ ಅಂದ್ಕೋಬೋದು. ಹೀಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಫುಲ್ಲು ಬೆಂದಾದ್ಮೇಲೆ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಈಗ ಅರ್ಧದಲ್ಲಿ ಬೇಕಾದ್ರೂ ತಿರುಗಿಸ್ಬಿಟ್ಟು ಮಾಡ್ಕೋಬೋದು. ಸೆಂಟ್ರಲ್ಲಿ ಹಬೆ ಜಾಸ್ತಿ ಇರೋದ್ರಿಂದ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಸೀದೋದ್ರೆ ಚೆನ್ನಾಗಿರಲ್ಲ, ಅದರಿಂದ ನಾನು ಈಗ ತಿರುಗಿಸ್ತಾ ಇದ್ದೀನಿ. ತಿರುಗಿಸ್ಬಿಟ್ಟು ತಿರ್ಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಅದು ಬೆಂದಾದಮೇಲೆ ನೋಡಿ, ಹಸಿಟ್ಟೆಲ್ಲನೂ ಬೆಂದಾಗಿದೆ. ಈಗ ನಾನು ಬೇರೆದನ್ನು ತಿರುಗಿಸ್ತಾ ಇದ್ದೀನಿ. ಆ ಸ್ಟಿಕ್ಕಲ್ಲೇ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಸ್ಪೂನ್ ಕೂಡ ನಾವು ಯೂಸ್ ಮಾಡ್ಬೋದು. ನಾನ್ ಸ್ಟಿಕ್ ಆಗಿರೋದ್ರಿಂದ ನೋಡಿಕೊಂಡು ಸ್ಪೂನ್ನ ಯೂಸ್ ಮಾಡ್ಕೊಳ್ಳಿ. ಇದು ಹಬೆ ಕೂಡ ಬೇಗ ತಗಲುತ್ತೆ, ಮಾಮೂಲಿ ತವಾಗಂಗಲ್ಲ. ನಾನ್ ಸ್ಟಿಕ್ ಆಗಿ ತೆಳುವಾಗಿರೋದ್ರಿಂದ ನಮಗೆ ಬೇಗ ಆಗುತ್ತೆ. ತಿರುಗಿಸಿದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಟೋಟಲ್ 1/3 ಟೇಬಲ್ ಸ್ಪೂನ್ ಎಣ್ಣೆ ಇದ್ದರೆ ಸಾಕು, ನಮಗೆ ಪಡ್ಡು ಬರುತ್ತೆ. ಒಂದು 12 ಪಡ್ಡು ಬರುತ್ತೆ ಒಂದ್ಸಲಿಗೇನೆ. ನಮಗೆ ಸೆಂಟ್ರಲ್ಲಿರೋ ಪಡ್ಡುಗಳೆಲ್ಲ ಬೆಂದಿದೆ. ಈಗ ನಾನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಸೈಡಲ್ಲಿ ಏನು ಜಾಸ್ತಿ ಹಬೆ ತಗಲಲ್ವಲ್ಲ ಅದನ್ನು ನಾನು ಎತ್ತಿ ಸೆಂಟ್ರಲ್ಲಿ ಹಾಕ್ಕೊತೀನಿ ಬೇಯೋವರೆಗೂ. ಹೀಗೆ ಮಾಡೋದ್ರಿಂದ ನಮಗೆ ಬೇಗ ಬೇಯುತ್ತೆ. ಎಲ್ಲನೂ ನೀಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಇದು ಬೆಂದಿದೆ. ಈಗ ನಾನು ಡಿಶ್ ಔಟ್ ಮಾಡ್ಕೊತಾ ಇದ್ದೀನಿ. ಬೇಗ ಆಗುತ್ತೆ. ಹಿಟ್ಟೊಂದಿದ್ರೆ ಸಾಕು, ನಮಗೆ ಕಟಿಂಗ್ ಮಾಡಿ ಹಾಕಿ ನಮಗೆ ಗುಳಿ ಇಡ್ಲಿ ಮಾಡ್ಕೋಬೋದು. ಈಸಿ ಆ್ಯಂಡ್ ಟೇಸ್ಟಿ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ಮೊದಲು ನೋಡಲು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.